ಬರ್ರೋ ಮನೆ ಕ್ಲೀನ್ ಮಾಡೋಣ. In modern politics and history, a parliament is a legislative body of generally a modern parliament has three representing ba clean madana making laws overseeing the government hearings and hardcore the term is actually lo what did in kana nodkongud sa clean martta idru ganchali bare beers amma na selate america pal hello hi ಹಾಯ್ ಬೇಬಿ, ನಿನ್ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ, ಅಷ್ಟೊಳಗೆ ನೀನೆ ಫೋನ್ ಮಾಡ್ಬಿಟ್ಟೆ. ನನ್ ಫ್ರೆಂಡ್ದು ಒಂದ್ ಪೆಟ್ ಶಾಪ್ ಇದೆ, ಅಲ್ಲಿಗ್ ನೀನ್ ಕರ್ಕೊಂಡು ಹೋಗಿ ನಿಂಗೊಂದ್ ಫಿಶ್ ಬೌಲು ಮತ್ತೆ ಒಂದ್ ಗೋಲ್ಡ್ ಫಿಶ್ ಕೊಡ್ಸೋಣ ಅಂತ ಅನ್ಕೊಂಡೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನಿಲ್ವಾ ದೇವರ್ಸು, ನಾನೇ ಪರ್ಸನಲಿ ನಿಮ್ ಮನೆಗ್ ಬಂದ್ಬಿಟ್ಟು ಅಯ್ಯೋ ನಿನ್ನ ಊಟ ಹಾಕ್ ಹೋಗ್ತೀನಿ ಬೇಬೆ. ತಿಕಾ ಮುಚ್ಕೊಂಡ್ ಬಂದು ಮನೆ ಕ್ಲೀನ್ ಮಾಡು. ಅಶ್ಯೋ ಆ ತರ ಏನಿಲ್ಲ, ಅದು ಆಕ್ಚುಲಿ ನಂಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅಲ್ವಾ. ಸೊ ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಪಾಪ ಅಣ್ಣ ಕೆಲ್ಸ ಕೊಡಿ ಅಣ್ಣ ಕೆಲ್ಸ ಕೊಡಿ ಅಂತ ಕೇಳ್ತಿದ್ದ. ನಾನು ಬೇಜಾರು ಯಾಕೆ ಮಾಡೋದು ಅಂದ್ಬಿಟ್ಟು ಬಾ ಬಾ ಮನೆ ಕ್ಲೀನ್ ಮಾಡು ಅಂತ ಹೇಳ್ದೆ. ಹೀ ಸ್ಪೀಕಿಂಗ್ ನಾನ್ ಸೆನ್ಸ್ ಯಾ ರೆಸ್ಪೆಕ್ಟ್ ಇಲ್ಲ. ಇವಾಗ ತಿಕಾ ಮುಚ್ಕೊಂಡ್ ಬಂದ್ ಮಾಡ್ತೀಯೋ ಇಲ್ವೋ ಬೇಬಿ? ಆಕ್ಚುಲಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್, ನಾನು ಆಮೇಲೆ ಮಾಡ್ತೀನಿ. ಏನೋ ಒಂದು ಆ ನನ್ ಮಗನ್ ಪ್ರೊಡ್ಯೂಸರ್ ಟೆನ್ಷನ್ ಎಲ್ಲ ನನ್ ಮೇಲೆ ಹಾಕ್ತಾನೆ. ಏನ್ ಕರ್ಮಗುರು ಇದು, ಈ ಟೈಮಲ್ಲಿ ಯಾರು ಬಂದ್ರು? ಲಿಲ್ಲಿ ಪೊಟ್ಟು. ಹಾಯ್ ಹಾಯ್ ಗಾಯ್ಸ್, ಬಾ ಬಾ ಎಲ್ಲ ನಮ್ಮವರೇ. ಯಾಕೆ ಎದುರ್ಕೊಂತ ಇದ್ಯಾ? ಏನಾಗಲ್ಲ, ಬಾ ಬಾ ಬಾ. ಏ ನಮ್ಮ ಮದುವೆಗ ಹುಡುಗಿನಮ್ಮ, ಬಾಬಾ. ಥ್ಯಾಂಕ್ ಯು. ಓ ಪುಟ್ಟಿ ಮಗ ಮೃದಂಗನೋ ಇಲ್ಲೇ ನಿಂತ್ಬಿಟ್ಟಾನೆ. ಲೋ ಏನಾದರೂ ಮಾಡಲ್ಲ, ನೀನೇನಾದರೂ ಮಾಡೋ. ಇವಳು ಬೀಜಿಗೆ ಬೇರೆ ಬಿಡಬೇಕು. ಏನಾದರೂ ಮಾಡ್ರೋ, ನೀನೇ ಏನಾದರೂ ಮಾಡೋ. ಅಲ್ಲ ರೀ, ಅಷ್ಟು ಗೊತ್ತಾಗಲ್ವಾ? ಆರ್ಟಿಸ್ಟ್ ಆದವರು ಆಫೀಸಿಗೆ ಬನ್ರಿ, ಮಾತಾಡೋಣ. ಅದನ್ ಬಿಟ್ಟು ಮನೆ ಹತ್ರ ಬಂದ್ರೆ ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೊಳಲ್ಲ. ಅದು ಬೇರೆ, ಹೆಣ್ಮಗು ಬೇರೆ. ಮೊದ್ಲೇ ನೋಡೋ ಜನ ಬೇರೆ ಸರಿ ಇಲ್ಲ. ಇಲ್ಲೆಲ್ಲ ಬರ್ಬಾರ್ದಮ್ಮ ನೀನು, ಸರಿ ಕರಿ ಸ್ವಲ್ಪ ಹೇಳ್ ಕಳ್ಸಲ್ಲ. ಪಾಪ ಕಣ, ಒಳ್ಳೆ ಹುಡುಗಿ. ಇವಾಗಲ್ಲ ರೇ, ಏನ್ರಿ ನೋಡ್ತಾ ನಿಂತಿದ್ದೀರಾ? ನಡೀರಿ, ನಮ್ ಸಿನಿಮಾ ಸಾವಿರ ಟೆನ್ಷನ್ ಇರ್ತವೆ. ಈ ಸಿನಿಮಾನು ಸಾಕು, ಹೆಣ್ಮಕ್ಳು ಸವಾಸನು ಸಾಕು, ಸಾಕ್ ಸಾಕಾಗಿ ಹೋಗಿದೆ. ಅದು ರೇ, ಅದು ಇಲ್ಲ ಇದು ಇಲ್ಲ, ನಡೀರಿ. ಅವ್ನು ಯಾರೋ ಇಲ್ಲಿ ಬರಕ್ಕೆ. ಅದ್ ನನ್ಗೇನಕ್ಕೋ ಕೇಳ್ತೀಯಾ? ಐ ಬರಲಿ, ಇವ್ನ್ ಮಾಡೋದನ್ನ ನನ್ ಕೈಲಿ ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂತದ್ರಲ್ಲಿ ಊರಲ್ಲಿರೋರೆಲ್ಲ ಇಲ್ಲಿ ಬಂದ್ರೆ ಇದನ್ ಲಾಡ್ಜ್ ಕೆಟ್ಟೋಯ್ತಾ? ಅವ್ನು ಓನರೇ ಇರ್ಬೋದು, ಆದ್ರೆ ನಾವು ಬಾಡಿಗೆ ಕಟ್ತೀವಿ. ಇನ್ ಮುಂದೆ ಯಾವತ್ತೂ ಈ ತರ ಆಗ್ಬಾರ್ದು. ನಾನೇನೋ ಮಾಡ್ದೆ, ನಾನೇನೋ ಮಾಡ್ದೆ. ಹಾಯ್ ಆಂಟಿ. ಹಾಯ್ ಅನನ್ಯ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸಿರಿ ಎಲ್ಲಿದ್ದಾಳಮ್ಮ? ಇಲ್ಲೇ ಇದ್ದಾಳೆ. ಮತ್ತೆ ಅವಳು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಅವಳು ವಾಶ್ರೂಮ್ ಅಲ್ಲಿ ಇದ್ದಾಳೆ. ನೋಡಮ್ಮ, ನಾವು ಸಿರಿಗೆ ಒಂದು ಒಳ್ಳೆ ಹುಡುಗನ್ ನೋಡಿದೀವಿ. ಅವನ ಹೆಸರು ದರ್ಶನ್ ಅಂತ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಒಪ್ಕೊಂಡಿದೀವಿ ಆ ಹುಡುಗ ಸಿರಿ ಹತ್ರ ಮಾತಾಡ್ಬೇಕಂತೆ. ಅವನ್ ಎಷ್ಟ್ಸಲ ಫೋನ್ ಮಾಡಿದ್ರು ಇವಳು ಫೋನೇ ಪಿಕ್ ಮಾಡ್ತಾ ಇಲ್ವಂತೆ. ನೀನ್ ಸ್ವಲ್ಪ ಹೇಳಮ್ಮ, ಅವಳು ನನ್ ಮಾತೇ ಕೇಳಲ್ಲ. ಆಯ್ತಾಂಟಿ, ಹೇಳ್ತೀನಿ ಅವಳಿಗೆ. ಸರಿ ಅಮ್ಮ. ಓಕೆ ಆಂಟಿ, ಬಾಯ್ ಬಾಯ್. ಅಮ್ಮ ಕಾಲ್ ಮಾಡಿದ್ರು, ದರ್ಶನ್ ಅಂತ ಒಂದು ಹುಡುಗನ ನೋಡಿದಾರಂತೆ. ಅವನಿಗೆ ನಿನ್ ನಂಬರ್ ಕೂಡ ಕೊಟ್ಟಿದಾರಂತೆ. ಅವನ್ ನಿಂಗೆ ಕಾಲ್ ಮಾಡ್ತಿದ್ದಾನಂತೆ, ನೀನ್ ರಿಸೀವ್ ಮಾಡ್ತಿಲ್ಲ ಅಂತ ಅಂದ್ರು. ನೋಡು ಸಿರಿ, ಒಳ್ಳೆ ಸಂಬಂಧ ಬಂದಾಗ ಸ್ಕಿಪ್ ಆಡ್ತಾರ ಸ್ಕಿಪ್ ಮಾಡಬಾರ್ದು. ಪಿಕ್ ಮಾಡು. ಹಲೋ, ಲೌಡ್ ಸ್ಪೀಕರ್ ಹಾಕು. ಹೇ, ಇಟ್ಸ್ ದರ್ಶನ್. ಅರುದೇವ್, ನಾನು. ಹಾ, ಗೊತ್ತಾಯ್ತು, ಹೇಳಿ. ಆಕ್ಚುಲಿ ಈಗಿನ ಕಾಲದಲ್ಲಿ ಫಿಲ್ಟರ್ಗಳೆಲ್ಲ ಜಾಸ್ತಿ, ವಿಡಿಯೋ ಕಾಲಲ್ಲಿ ಕರೆಕ್ಟ್ ಆಗಿ ಮಾತಾಡಕ್ಕಾಗಲ್ಲ. ಸೋ ಲೆಟ್ಸ್ ಮೀಟ್ ಔಟ್ ಸೈಡ್, ಓಕೆ ಅಲ್ವಾ? ಆಕ್ಚುಲಿ ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ಲಾ? ಓಕೆ, ಮೀಟ್ ಮಾಡು. ಯಾರು ನೀವು?